ಬೆಂಗಳೂರಿನ ಹೊರವಲಯದಲ್ಲಿ ಕೊರೋನಾ ಉಲ್ಬಣ ಆಗಿದೆ. ಸ್ಫೂರ್ತಿ ನರ್ಸಿಂಗ್ ಕಾಲೇಜಿನಲ್ಲಿ 12 ಮಂದಿಗೆ ಸೋಂಕು ಕಾಣಿಸಿಕೊಂಡಿರುವಂತದ್ದು. ಜಿಲ್ಲಾಧಿಕಾರಿ ಮಂಜುನಾಥ್ ಮತ್ತೆ ಡಿಎಚ್ಒ ಶ್ರೀನಿವಾಸ್ ಅಲ್ಲಿಗೆ ಭೇಟಿಯನ್ನ ಕೊಡ್ತಾ ಇದ್ದಾರೆ. ನಾವು ಧಾರವಾಡ ಕಾಲೇಜಿನಲ್ಲಿ ನೋಡಿದ್ವಿ. ಧಾರವಾಡದ ಎಸ್ಡಿಎಂ ವೈದ್ಯಕೀಯ ಕಾಲೇಜಿನಲ್ಲಿ ಟೋಟಲ್ ಆಗಿ 281 ಕೇಸ್ಗಳು ವರದಿಯಾಗಿರುವಂತದ್ದು ಜಸ್ಟ್ 3 ಡೇಸ್ ನಲ್ಲಿ. ನಾ ಬೆಂಗಳೂರಿನ ಹೊರವಲಯದ ಕಾಲೇಜಿನಲ್ಲೂ ಕೂಡ ಅಷ್ಟೇ 12 ಮಂದಿಗೆ ಇಲ್ಲಿ ಸೋಂಕು ಕಾಣಿಸಿಕೊಂಡಿರುವಂತದ್ದು. ಇಡೀ ಕಾಲೇಜು ಸ್ಯಾನಿಟೈಸ್ ಮಾಡುವಂತ ಸೂಚನೆ ಕೊಡಲಾಗಿದೆ. ಪರೀಕ್ಷೆ ಇರುವಂತವರಿಗೆ ಬಿಟ್ಟು ಉಳಿದವರಿಗೆ ರಜೆಯನ್ನ ನೀಡಿ ಅಂತರೂ ಕೂಡ ಸೂಚನೆಯನ್ನ ನೀಡಲಾಗಿದೆ. ಪರೀಕ್ಷೆಗೆ ಬರುವಂತವರಿಗೆ ಕಡ್ಡಾಯವಾಗಿ ಕೊರೋನಾ ಪರೀಕ್ಷೆ ಮಾಡಿಸಿಕೊಂಡು ಬಂದಿರಬೇಕು ಅಂತ ಅಲ್ಲಿ ಸೂಚನೆಯನ್ನ ನೀಡಲಾಗಿರುವಂತದ್ದು. ಪಾಸಿಟಿವ್ ಪತ್ತೆ ಆದರೆ ಪ್ರತ್ಯೇಕ ಕೊಠಡಿಯಲ್ಲಿ ಅವರಿಗೆ ಪರೀಕ್ಷೆಯನ್ನ ಬರೆಸಬೇಕು. ಕಾಲೇಜು ಆವರಣವನ್ನ ಪರಿಶೀಲನೆಯನ್ನ ನಡೆಸಿದ್ದಾರೆ ಡಿಎಚ್ಒ ಶ್ರೀನಿವಾಸ್. ಆರೋಗ್ಯ ಸಿಬ್ಬಂದಿಯಿಂದ ಮಾಹಿತಿಯನ್ನ ಕೂಡ ಪಡೆದಿರುವಂತದ್ದು. ಡಿಎಚ್ಒ ಯಾವ್ಯಾವ ರೀತಿಯಾಗಿ ಕ್ರಮವನ್ನು ಕೈಗೊಳ್ಳಲಾಗಿದೆ ಅನ್ನೋದ್ರ ಬಗ್ಗೆ ಅಲ್ಲಿ ಪರಿಶೀಲನೆಯನ್ನು ಕೂಡ ಮಾಡಿದ್ದಾರೆ. ಸ್ಫೂರ್ತಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಆ ಒಂದು ಕಾಲೇಜಿನಲ್ಲಿ ನರ್ಸಿಂಗ್ ವಿದ್ಯಾರ್ಥಿಗಳು 12 ಜನ ನರ್ಸಿಂಗ್ ವಿದ್ಯಾರ್ಥಿಗಳಿಗೆ ಸೋಂಕು ಕಾಣಿಸಿಕೊಂಡಿದೆ. ಅವರ ಪ್ರೈಮರಿ ಕಾಂಟ್ಯಾಕ್ಟ್ಸ್ ಎಲ್ಲವನ್ನು ಕೂಡ ಈಗ ಆಲ್ರೆಡಿ ಟೆಸ್ಟ್ ಮಾಡಿರ್ತಾರೆ. ನಾ ಕೇಳದಲ್ಲಿ ನ್ಯೂರೋ ವೈರಸ್ ಪತ್ತೆ ಹಿನ್ನೆಲೆಯಲ್ಲಿ ಮೈಸೂರು ಜಿಲ್ಲೆಯ ಗಡಿಯಲ್ಲಿ ಹೈ ಅಲರ್ಟ್ ಅನ್ನು ಕೈಗೊಳ್ಳಲಾಗಿದೆ. ಎಚ್ ಡಿ ಕೋಟೆಯ ಬಾವಲಿ ಗಡಿಯಲ್ಲಿ ಅಲರ್ಟ್ ಮಾಡಲಾಗಿರುವಂಥದ್ದು. ಕೇರಳದಲ್ಲಿ ನ್ಯೂರೋ ವೈರಸ್ ಪತ್ತೆ ಆಗ್ತಾ ಇದೆ. ಸೊ ಹೀಗಾಗಿ ಕೇರಳದ ಗಡಿಯಲ್ಲಿ ಸಾಕಷ್ಟು ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳಲಾಗ್ತಿರುವಂಥದ್ದು. ಸದ್ಯ ಕೇರಳದ ವೈನಾಡಿನಲ್ಲಿ 13 ಪ್ರಕರಣಗಳು ಪತ್ತೆ ಆಗಿದ್ದಾವೆ. ಕೇರಳದಿಂದ ಬಂದವರ ಮೇಲೆ ನಿಗಾಕ್ಕೆ ಸೂಚನೆಯನ್ನು ನೀಡಲಾಗಿರುವಂಥದ್ದು. ಕೊರೋನಾ ಲಕ್ಷಣ ಇದ್ದರೆ ತಕ್ಷಣ ಟೆಸ್ಟ್ಗೆ ಸೂಚನೆಯನ್ನು ನೀಡಲಾಗಿರುವಂಥದ್ದು. ಅಲ್ಲಿ ನ್ಯೂರೋ ವೈರಸ್ ಪತ್ತೆ ಆಗಿರುವಂಥ ಹಿನ್ನೆಲೆಯಲ್ಲಿ ರಾಜ್ಯದ ಗಡಿಯಲ್ಲಿ ಸಾಕಷ್ಟು ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳಲಾಗ್ತಾ ಇದೆ. ಯಾವ ವೈರಸ್ ಬಂದರೂ ದೇಶದಲ್ಲಿ ಫಸ್ಟ್ ಪತ್ತೆ ಆಗುವಂಥದ್ದೇ ಕೇರಳದಲ್ಲಿ ಅನ್ನುವಂಥ ರೀತಿಯಲ್ಲಿ ಆಗ್ಬಿಟ್ಟಿದೆ. ಸೊ ಹೀಗಾಗಿ ಈಗ ನ್ಯೂರೋ ವೈರಸ್ ಪತ್ತೆ ಆಗಿರುವಂಥ ಹಿನ್ನೆಲೆಯಲ್ಲಿ ಏನೇನೆಲ್ಲ ಕ್ರಮಗಳನ್ನು ಕೈಗೊಳ್ಬೋದು ಅದನ್ನು ತಡೆಯುವಂಥ ನಿಟ್ಟಿನಲ್ಲಿ ಆ ಕ್ರಮಗಳನ್ನು ಕೈಗೊಳ್ಳಲಾಗ್ತಾ ಇದೆ. ಮತ್ತಷ್ಟು ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಆದರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ಬ್ರೇಕ್ ಹೋಗ್ಲಿಕ್ಕೂ ಮುನ್ನ ನಿಮ್ಮ ಗಮನಕ್ಕೆ ದೇಶದ ಎಲ್ರಿಗೂ ಕೊರೋನಾ ವ್ಯಾಕ್ಸಿನ್ ಸಿಗಬೇಕೆಂಬುದು ನೆಟ್ವರ್ಕ್ 18 ನ ಆಶಯ. ಫೆಡರಲ್ ಬ್ಯಾಂಕ್ ಅಪೋಲೋ ಸಹಯೋಗದೊಂದಿಗಿನ ನೆಟ್ವರ್ಕ್ 18 ನ ಈ ಆಶಯಕ್ಕೆ ದೇಶವ್ಯಾಪಿ ಬಲ ಸಿಕ್ಕಿದೆ. ಎಲ್ರಿಗೂ ವ್ಯಾಕ್ಸಿನ್ ಅನ್ನುವಂಥ ಜಾಗೃತಿ ಮೂಡಿದೆ.